சின்ன சரா ಯಾವುದೇ ಇದು ಚಿನ್ನದ ಸರ ಇಷ್ಟು ಚೆನ್ನಾಗಿದೆ ಮುತ್ತೆಲ್ಲ ಪೋಣಿಸಿದ್ದಾರೆ ಯಾರು ಕೊಟ್ಟಿದ್ದು ನಿಮ್ಮಪ್ಪ ಅಂತ ಕೊಡಕ್ಕೆ ಸಾಧ್ಯನೇ ಇಲ್ಲ ಬಿಡು ನಿಮ್ಮಪ್ಪಂಗೂ ಚಿನ್ನಕ್ಕೂ ತುಂಬ ದೂರ ಚಿನ್ನ ಆಕಾಶದ ಎತ್ತರ ನಿಮ್ಮಪ್ಪ ಪಾತಾಳಕ್ಕೆ ಹತ್ರ ಇಷ್ಟು ಚೆನ್ನಾಗಿರೋ ಸರ ಯಾರು ಕೊಟ್ಟಿದ್ದು ಅಮ್ಮ ಅದೇ ಅವತ್ ಬಂದಿದ್ರಲ್ಲ ಅವರೇ ಕೊಟ್ಟರು ಯಾರೇ ಅದು ಯಾರು ಅಂತ ನೆನಪು ಮಾಡ್ಕೋ ನೋಡೋಣ ಯಾರು ಅವತ್ತು ರಾಜಕುಮಾರಿ ದವಸ ಧಾನ್ಯನೆಲ್ಲ ದಾನ ಮಾಡಿದ್ರಲ್ಲ ಅದು ನಮಗೆ ತಲುಪಿಸೋದಕ್ಕೆ ಪಡಿ ಚಾಕ್ರಿ ಮಾಡೋರು ಬಂದಿದ್ರಲ್ಲ ಅವ್ರು ಕೊಟ್ಟಿತಾನೆ ಇದು ರಾಜಕುಮಾರಿ ಕೊಟ್ಟು ಕಳ್ಸಿದ್ಲಂತ ಅನ್ಕಂಡೆ ಈ ಕೇರಿಲಿ ಕೊಡಗೈ ದಾನಿಗಳು ಯಾರು ಅಂತ ಅಮ್ಮ ರಾಜಕುಮಾರಿ ಅವ್ರು ಕಳ್ಸಿದಲ್ಲ ನನ್ನನ್ನ ಮಹಾರಾಣಿ ಮಾಡ್ತೀನಿ ಅಂದಿದ್ರಲ್ಲ ಅವ್ರು ಕೊಟ್ಟಿದ್ದು ನೋಡು ಮುತ್ತುಗಳೆಲ್ಲ ಚೆನ್ನಾಗಿ ಪೋಣಿಸಿದ್ದಾರೆ ಅಯ್ಯೋ ಅವತ್ತು ನಮ್ಮ ಮನೆ ಮುಂದೆ ಬಂದು ನಿನ್ ಜೊತೆ ಮಾತಾಡ್ತಾ ಇದ್ರಲ್ಲ ಅದಕ್ಕೂ ಮುಂಚೆ ನನಗೆ ಹೂವೆಲ್ಲ ಮುಟ್ಸಿದ್ಲಲ್ಲ ಅವಳೇ ಅಮ್ಮ ಅದೇ ಆ ಹೆಂಗ್ಸು ಸೌಗಂಧಿಕ ನಿನ್ ಮಗಳು ಎಲ್ಲವನ್ನ ನನ್ ಜೊತೆ ಕಳ್ಸ್ಕೊಡು ಇಲ್ಲ ಅಂದ್ರು ಅವಳನ್ನ ಹೆಂಗ್ ಕರ್ಕೊಂಡು ಹೋಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ಅದೇ ಕಣಮ್ಮ ನನ್ನ ಕರ್ಕೊಂಡು ಹೋಗ್ತೀನಿ ಅಂದಿದ್ರಲ್ಲ ಅವರು ಬಿಸಾಕು ಇದನ್ನ ಕಿತ್ತು ಬಿಸಾಕೆ ಯಾಕಮ್ಮ ಏನಾಯ್ತು ರಾಕ್ಷಸರು ಅಮೃತ ಕೊಟ್ಟರು ಕುಡಿಬಾರ್ದು ಯಾಕೆ ಹೇಳು ಆ ರಾಕ್ಷಸತ್ವ ಅಮೃತಕ್ಕೂ ಅಂಟ್ಕೊಂಡಿರುತ್ತೆ ಕಿತ್ತು ಬಿಸಾಕು ಅದನ್ನ ಚೆನ್ನಾಗಿದೆ ಬಿಡಮ್ಮ ಚೆನ್ನಪ್ಪ ನೀನೇನಿಲ್ಲಿ ಅದು ಈ ಸೇಂದಿ ಅಂಗಡಿ ಮಾಲೀಕನ ಜೊತೆ ಇವರೆಲ್ಲ ಯಾಕೆ ನಿನ್ನ ಇಟ್ಕೊಂಡಿದ್ದಾರೆ ನೋಡ್ತಾ ಇರೋ ನಿಲ್ಕಂಠ ರಾಜರು ಇವನಿಗೆ ಬಿರುದು ಕೊಡ್ತಾರೆ ನಿನ್ನ ಬಾಮೈದ ಅಂತ ಕೆಲಸ ಮಾಡವನೆ ಏನ್ ಮಾಡ್ದ ಇವನು ಶ್ರೀ 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 ರೇಣು ಮಹಾರಾಜರಿಗೆ ಜಯವಾಗಲಿ ಜಯವಾಗಲಿ ಶ್ರೀ 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 ರೇಣು ಮಹಾರಾಜರಿಗೆ ಜಯವಾಗಲಿ ಜಯವಾಗಲಿ
ಚೆನ್ನಪ್ಪನ್ನ ನಮ್ಮ ಹಳ್ಳಿಯವರು ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ ಅಂದರೆ ಇದು ಕುಡಿದು ಜಗಳ ಮಾಡಿದ ವಿಷಯವಲ್ಲ, ಗಂಭೀರವಾದದ್ದೇನೋ ಇದೆ ಅಂತ ಅನ್ನಿಸ್ತಿದೆ. ಶಿವಪ್ಪ, ಅರಸರು ಕೋಪದಲ್ಲಿದ್ದಾರೆ, ನೀನೇ ಸರಿಯಾದ ತೀರ್ಪು ಕೊಡು. ಅದೇನು ವಿಚಾರಣೆಯೋ ಏನು ನನಗೊಂದು ಗೊತ್ತಿಲ್ಲ ತಂದೆ. ಮಂತ್ರಿಗಳೇ, ಹಾಜರು ಪಡಿಸಿ. ಯಾಕೆ ಸುಮ್ಮನಿರುವಿರಿ? ನ್ಯಾಯ ತೀರ್ಮಾನವು ಎಂದಿಗೂ ಶೀಘ್ರವಾಗಿ ಆಗಬೇಕು. ಕರೆದುಕೊಂಡು ಬಂದು ನನ್ನೆದುರಿಗೆ ನಿಲ್ಲಿಸಿ ಎಳೆದುಕೊಂಡು ಬನ್ನಿ ಆ ಕಳ್ಳನನ್ನ. ನಗ್ನತ್ತ ಬದುಕಬೇಕು ಕಣೆ ದ್ಯಾವಮ್ಮ, ಯಾವಾಗಲೂ ಅತೃಪ್ತಿಯಲ್ಲಿ ಬದುಕಿ ಮುಖ ಗಂಟ ಕೊಣ್ಸತ್ರೆ ಸಂಸ್ಕಾರ ಕೂಡ ಸಂಭ್ರಮದಲ್ಲಿ ನಡೆಯುತ್ತೆ. ಅತೃಪ್ತರು ಹೋಗೋದು ಒಳ್ಳೇದು ಅಂತಾರೆ ಜನ, ಹೆಣ ಬಿದ್ದರೆ ಸುತ್ತಲೂ ವಿಷಾದ ಇರಬೇಕು. ಹೆಣತ್ತರ ಬದುಕಿ ಮುಂದೊಂದಿನ ಸತ್ರೆ ಕಸ ಹೋಯ್ತು ಅಂತ ಮಾತಾಡ್ಕೋತಾರೆ, ಎಲ್ಲ ಮುನ್ ಮುಖದಲ್ಲಿ ನಗು ಕಿತ್ಕೊಂಡ್ಬಿಟ್ಟೆ. ಅಲ್ಲೇ ನನ್ನ ಮಗಳು ಬದುಕಕ್ಕೆ ಬೇಕಾಗಿರೋದು ಆ ಭಗವಂತ ಕೊಡೋ ಬೆಳಕು ಅನ್ನೋ ನಗು. ನಿನ್ನಂತ ಕಾಮನ್ ಬಿಲ್ಲಿನ ಅವಶ್ಯಕತೆ ಅವಳಿಗಿಲ್ಲ. ವಂಡು ವಂಡು ಇಲ್ಲಿಂದ. ಎಲ್ಲ ಬಾ, ಆಡ್ಕೋ ಹೋಗು. ನಿತ್ಕ ಕಂಠ. ನಿನ್ನ ಬಾಮ್ಮದ ಚೆನ್ನಪ್ಪ ಕಳ್ತನ ಮಾಡಿದಾನಂತಲ್ಲೋ. ಈ ಪದಕ ನನ್ನ ತಾಯಿಯವರದ್ದು, ಜೊತೆಗೆ ಇದು ರಾಜಮನೆತನದ ಗುರುತು. ನನ್ನ ಮಗಳು ರೇಣುಕೆಯ ಕೊರಳಲ್ಲಿದ್ದ ಈ ಪದಕವನ್ನು ಹೇಗೆ ಕದ್ದೆ, ಎಲ್ಲಿ ಕದ್ದೆ, ಯಾಕೆ ಕದ್ದೆ? ನನ್ನ ಆಡಳಿತದಲ್ಲಿ ಕಳ್ಳತನಕ್ಕೆ ಏನು ಶಿಕ್ಷೆ ಎಂದು ತಿಳಿದಿದ್ದೇಯೇ ನಿನಗೆ? ಕಳ್ಳತನಕ್ಕೆ ಮರಣ ದಂಡನೆಯೇ ಶಿಕ್ಷೆ. ಮಂತ್ರಿಗಳೇ, ರಾಜಕುಮಾರಿ ರೇಣುಕೆಯನ್ನು ಈ ಕೂಡಲೇ ಕರೆತನ್ನಿ. ಅಪ್ಪಣೆ ಮಹಾಪ್ರಭು.